ಮಧ್ಯಾಹ್ನ ಈ ಕೆಲಸ ಮಾಡಿದರೆ ಬರುತ್ತೆ ದಟ್ಟ ದಾರಿದ್ರ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಕೆಲವು ಕೆಲಸ ಮಾಡಬಾರದು ಅಂತ ಹೇಳಲಾಗಿದೆ. ಈ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮಿ ದೂರವಾಗೋದ್ರ ಜೊತೆಗೆ ಸನ್ಮಾನ ಗೌರವಕ್ಕೂ ಧಕ್ಕೆಯಾಗುತ್ತೆ. ಶಾಸ್ತ್ರಗಳ ಪ್ರಕಾರ ಮಧ್ಯಾಹ್ನ ಸೂರ್ಯನಿಗೆ ನೀರನ್ನು ಅರ್ಪಿಸಬಾರ್ದು. ಇದರಿಂದ ಸೂರ್ಯನ ಶುಭ ಫಲ ನಿಮಗೆ ಸಿಗೋದಿಲ್ಲ. ರೋಗ ಧನ ಸಂಪತ್ತಿನ ಕೊರತೆ, ಸರ್ಕಾರದಿಂದ ಸಿಗುವಂಥ ಲಾಭ ಕೂಡ ಕೈ ತಪ್ಪು ಹೋಗುತ್ತೆ. ಹಾಗಾಗಿ ಸೂರ್ಯೋದಯದ ಸಮಯದಲ್ಲಿ ಮಾತ್ರ ಜಲವನ್ನು ಅರ್ಪಿಸಬೇಕು. ಎರಡನೇದಾಗಿ, ಮಧ್ಯಾಹ್ನದ ಸಮಯದಲ್ಲಿ ಮಲಗೋದು ಕೂಡ ಅಶುಭ. ಇದರಿಂದ ದೇವಿ ಲಕ್ಷ್ಮಿ ಮುನಿಸಿಕೊಳ್ತಾಳೆ, ಆಯಸ್ಸು ಕಡಿಮೆ ಆಗುತ್ತೆ. ಮಧ್ಯಾಹ್ನ ಮಲಗೋದ್ರಿಂದ ವಾತದೋಷ ಪ್ರಾಪ್ತಿಯಾಗುತ್ತೆ. ಮಧ್ಯಾಹ್ನದ ವೇಳೆ ಶಾರೀರಿಕ ಸಂಬಂಧ ಬೆಳೆಸಬಾರ್ದು. ಸೂರ್ಯನನ್ನ ನಾರಾಯಣನ ರೂಪದಲ್ಲಿ ನೋಡಲಾಗುತ್ತೆ. ಆತ ನಮ್ಮ ಜೊತೆಗಿರುವಂತಹ ವೇಳೆಯಲ್ಲಿ ಶಾರೀರಿಕ ಸಂಬಂಧ ಬೆಳೆಸೋದು ಕೂಡ ಅಶುಭ. ಮಧ್ಯಾಹ್ನದ ವೇಳೆ ಹನುಮಂತನ ಪೂಜೆ ಕೂಡ ಮಾಡಬಾರ್ದು. ಹನುಮಂತ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೆ ಲಂಕೆಯಲ್ಲಿರ್ತಾನೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ಅದು ಹನುಮಂತನಿಗೆ ಮುಟ್ಟೋದಿಲ್ಲ ಮತ್ತು ಅದರಿಂದ ಯಾವುದೇ ಲಾಭ ಆಗೋದಿಲ್ಲ ಅಂತ ಹೇಳಲಾಗುತ್ತೆ. ಶಾಸ್ತ್ರಗಳ ಪ್ರಕಾರ ಮಧ್ಯಾಹ್ನದ ವೇಳೆ ದಾಸವಾಳ ಗಿಡದ ಕೆಳಗೆ ಕೂಡ ಹೋಗಬಾರ್ದು. ಇದರಿಂದ ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ನಷ್ಟವಾಗುತ್ತೆ, ದೇಹದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಹೀಗೆ ಶಾಸ್ತ್ರದಲ್ಲಿ ಅನೇಕ ಅಪರೂಪದ ಸಂಗತಿಗಳನ್ನು ಹೇಳಲಾಗಿದೆ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವಂತಹ ಕೆಲಸಗಳು ನಮಗೆ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ತಂದೊಡ್ತವೆ. ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದು ನೀವು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಸಲಹಾ ಕೇಂದ್ರದ ಪ್ರಧಾನ ತಾಂತ್ರಿಕ್ ಶ್ರೀ ರಾಮಕೃಷ್ಣ ಶರ್ಮಾ ಗುರುಜಿಯವರನ್ನು ನೀವು ಸಂಪರ್ಕಿಸಬಹುದು. ಇವರು ದಕ್ಷಿಣ ಕನ್ನಡ ಹಾಗೂ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಜ್ಯೋತಿಷಿಗಳು. ಇವರ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳಾದಂಥ ವಿದ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಆರ್ಥಿಕ ನಷ್ಟ, ದಾಂಪತ್ಯ ಸಮಸ್ಯೆ, ದಾರಿದ್ರ್ಯ ನಾಶ, ಪ್ರೀತಿಯಲ್ಲಿ ಮೋಸ, ಹೀಗೆ ಯಾವುದೇ ಸಮಸ್ಯೆ ಇದ್ರೂ ಇವರು ಪರಿಹರಿಸಿಕೊಡ್ತಾರೆ. ಶ್ರೀ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿಯ ಸಂಕಲ್ಪ ಪೂಜೆ ಹಾಗೂ ಮಹಾರುದ್ರ ಪೂಜಾ ಶಕ್ತಿಯಿಂದ ಉತ್ತಮ ಸಲಹೆಯನ್ನು ನೀಡಿ ಅಂತಿಮ ಪರಿಹಾರ ನೀಡ್ತಾರೆ. ಇವರ ಸಂಪರ್ಕ ಸಂಖ್ಯೆ ಈ ಕೆಳಗಿದೆ. ಇಂಥದ್ದೇ ಆಸಕ್ತಿಕರ ಮಾಹಿತಿಪೂರ್ಣ ಸಂಗತಿಗಳನ್ನು ನಮ್ಮ ಸಿಆರ್ ಸ್ಟುಡಿಯೋ ಚಾನೆಲ್ನಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಪಡೆಯಿರಿ.